Hi friends, welcome back to the channel. ಇವತ್ತು ನಾನು ವೀಕೆಂಡಲ್ಲಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಮಾರ್ನಿಂಗ್ ಒಂದು ನೀವು ಈಸಿಯಾಗಿ ಒಂದು 7:30-8 o'clock ಮನೆ ಬಿಟ್ಟು ಈಸಿಯಾಗಿ ಈವ್ನಿಂಗ್ ಒಂದು 6:30 ಆ ಟೈಮ್ಗೆ ಔಟ್ ಸೈಡ್ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬರ್ಬೋದು. ಆ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಎರಡು ಪ್ಲೇಸ್ ಅಂದ್ಕೊಂಡಿದ್ದೀನಿ. ಈ ಎರಡು ಪ್ಲೇಸು ನಮಗೆ ತುಂಬ ಹತ್ತಿರ ಮತ್ತು ದೂರ ಆಗಲ್ಲ. ಸ್ವಲ್ಪ ಲಾಂಗ್ ಡ್ರೈವ್ ಆದಂಗೂ ಇರುತ್ತೆ, ಮತ್ತು ಇನ್ನು ಸ್ವಲ್ಪ ಬಂದುಬಿಟ್ಟು ನಮಗೆ ಹತ್ತಿರದಲ್ಲಿರುತ್ತೆ. ನಮ್ಮ ಕರ್ನಾಟಕ ಸ್ಟೇಟ್ ದಾಟ್ದೀರ, ನಮಗೆ ಟ್ರಾಫಿಕ್ ಇಳ್ದೀರ, ಪೀಸ್ಫುಲ್ಲಾಗಿ ಒಳ್ಳೆ ಕ್ಲೈಮೇಟು ಸೂಪರಾಗಿರುತ್ತೆ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್, ಇನ್ನೂ ವರ್ಕ್ ನಡೀತಾ ಇದೆ. ಶೀಘ್ರದಲ್ಲೇ ಕಂಪ್ಲೀಟ್ ಆಗ್ಬೋದು ಅಂದ್ಕೊತಾ ಇದ್ದೀನಿ. ಅದು ಕಂಪ್ಲೀಟ್ ಆದಮೇಲೆ ಅದು ಓವರ್ ವ್ಯೂ ಒಂದ್ಸತಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮಗೆ ಈ ರೋಡಲ್ಲಿ ಸಿಗೋದು ಒಂದೇ ಒಂದು ಟೋಲು, ಅದು ಬಂದುಬಿಟ್ಟು ಹೊಸಕೋಟೆ ಟೋಲ್ ಪ್ಲಾಜಾ. ಇದು ನಮಗೆ ಇದೊಂದು ಬಿಟ್ಟರೆ ಬೇರೆ ಇನ್ನೊಂದು ಯಾವುದೇ ಟೋಲು ಸಿಗಲ್ಲ. ಈ ಟೋಲ್ ಹತ್ರ ನೀವು ಲಾಸ್ಟ್ ಟೈಮು ನೋಡಿರ್ತೀರಾ ಫ್ರೆಂಡ್ಸ್, ನಾನು ಇದು ಲಾಸ್ಟ್ ಟೈಮ್ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ವೆಂಕಟೇಶ್ವರ ಗಾರ್ಮೆಂಟ್ಸ್ ಇರುತ್ತೆ ಶಾಪಿಂಗ್ ಮಾಡೋಕ್ಕೆ ಎಲ್ಲದಕ್ಕೂ. ಬೇಕಾದರೆ ನೀವು ಶಾಪಿಂಗ್ ಮುಗಿಸ್ಕೊಬೋದು, ಇಲ್ಲ ಬರಬೇಕಾದ ಸಮಯದಲ್ಲಿ ಬೇಕಾದರೂ ಶಾಪಿಂಗ್ ಮುಗಿಸ್ಕೋಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಹೇಳೋದನ್ನ ಮರೆತೆ. ಇಲ್ಲಿಂದ ನಾವು ಇದು ಹೊಸಕೋಟೆ, ಹೊಸಕೋಟೆಯಿಂದ ನಾವು ಸ್ಟ್ರೈಟಾಗಿ ಕೋಲಾರ ರೋಡಲ್ಲಿ ಹೋಗ್ಬಿಟ್ಟು ಅಲ್ಗೂ ಹೋಗ್ಬೋ, ಹಾಗೇನೂ ಹೋಗ್ಬೋದು. ಮತ್ತು ಈಗ ನಾವು ಇಲ್ಲಿ ಲೆಫ್ಟ್ ತಗೊಂಡು ಫ್ಲೈಓವರ್ ಕೆಳಗಡೆ ಬಂದುಬಿಟ್ಟು ರೈಟಿಗೆ ತಗೊಂಡು ಹಾಗೇನೂ ಹೋಗ್ಬೋದು. ಎರಡು ರೂಟ್ ಇದೆ, ಎರಡು ರೂಟಲ್ಲಿ ಹೆಂಗೆ ಬೇಕಾದರೂ ಹೋಗ್ಬೋದು. ಮತ್ತು ನೀವು ಕೋಲಾರ ಹತ್ರ ಹೋಗಿ ಅಲ್ಲಿಂದ ಎರಡು ರೂಟ್ ಬರುತ್ತೆ, ಅಲ್ಲಿಂದನೂ ಎರಡು ರೂಟಲ್ಲಿ ಹೋಗ್ಬೋದು. ಒಂದು ಬೇತ್ಮಂಗ್ಲ ರೂಟು, ಒಂದು ಬಂಗಾರಪೇಟೆ ರೂಟು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಗಾಡಿ ನಿಂತಿರೋದ್ರಿಂದ ಎಷ್ಟು ಟ್ರಾಫಿಕ್ ಆಗಿದೆ. ಇಲ್ಲಿ ಇಷ್ಟು ಟ್ರಾಫಿಕ್ ಯಾವತ್ತೂ ಆಗಿರಲಿಲ್ಲ. ಏನಪ್ಪ ಇಷ್ಟೊಂದು ಟ್ರಾಫಿಕ್ ಆಗಿದೆ ಅಂತ ಅನ್ನೋದು, ಇಲ್ಲೊಂದು ಗಾಡಿ ನಿಂತೋಗಿದೆ. 15 minutes ಆಯಿತು ಆಗಲಿಂದ. ಇಲ್ಲಿ ಬಂದು ಲೆಫ್ಟಲ್ಲಿ ಹೋದರೆ ನಿಮಗೆ ಚಿಂತಾಮಣಿ ರೋಡು, ರೈಟಲ್ಲಿ ಹೋದರೆ ಮಾಲೂರು ರೋಡು, ಹೊಸಕೋಟೆ ಟು ಮಾಲೂರು ರೋಡು. ಸ್ಟ್ರೈಟಾಗಿ ಹೋದರೆ ನಾರ್ಮಲ್ NH 75 ಕೋಲಾರ ಇದೆ. ಈ ಸ್ಪಾಟಲ್ಲಿ ಇದೆಯಲ್ಲ, ಇದು ಬಂದು ತಮಿಳ್ ಮೂವಿಯಲ್ಲಿ, ಸಿದ್ಧಾರ್ಥ್ ಮೂವಿಯಲ್ಲಿ ಒಂದು ಮೂವಿಯಲ್ಲಿ ಇದೆ. ಇಲ್ಲಿ ಬಂದು ಒಂದು 10 minutes ಇರುತ್ತೆ ಶಾರ್ಟ್. ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಜಾಗನ ಅಲ್ಲಿ ಆ ಮೂವಿಯಲ್ಲಿ. ಇಲ್ಲಿಂದ ಹಾರ್ಡ್ಲಿ ಮಾಲೂರು ಒಂದು 27 kilometers ಅಥವಾ 24 kilometers ಏನೋ ಬರುತ್ತೆ. ಹಾರ್ಡ್ಲಿ ಒಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ಬೋದು ಆಂದಿವೆಯಲ್ಲಿ. ಮತ್ತೆ ಫ್ಲಾಗ್ ಮಾಡೋಣ. ಹೊಸಕೋಟೆ ಟು ಮಾಲೂರು ರೋಡಲ್ಲಿ ತುಂಬ 4-lane ಹೈವೇ, ತುಂಬ ದೊಡ್ಡದಾಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಒನ್ಸ್ ಇದು ಕಂಪ್ಲೀಟ್ ಆದಮೇಲೆ ಒಂದ್ಸತಿ ಈ ರೋಡಲ್ಲಿ ಹೋಗ್ಬೇಕು. ತುಂಬ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಸೂಪರಾಗಿದೆ. ಅಂದಾಗಿ ಹೇಳೋದು ಮರ್ತದೆ ನಾನು ಯಾಕೆ ಈ ರೋಡ್ನೇ ಚೂಸ್ ಮಾಡಿಕೊಂಡೆ ಅಂದರೆ, ಇದು 4-lane ಹೈವೇ. ನಮಗೆ ಕೋಲಾರ ಹೈವೇ ಬಂದುಬಿಟ್ಟು 6-lane ಹೈವೇ, ಬಟ್ ಅದರಲ್ಲೇ ನಾವು ತುಂಬ ಫಾಸ್ಟಲ್ಲಿ ಹೋಗ್ಬೋದು. ಬಟ್ ಇದರಲ್ಲಿ ಏನಕ್ಕೆ ಬಂದೆ ಅಂದರೆ, ಇದರಲ್ಲಿ ನೋಡಿ ನೇಚರು ನಾನು ಮುಂದೆ ಬರ್ತಾ ತೋರಿಸ್ತೀನಿ. ಇನ್ನೂ ಸೂಪರಾಗಿರುತ್ತೆ, ಲೊಕೇಶನ್ಸು ಆಸಮ್ ಆಗಿರುತ್ತೆ. ಅದಕ್ಕೋಸ್ಕರ ನೇಚರ್ ಲವರ್ಸ್ಗೆ ಸಾಟರ್ಡೆ ಸಂಡೇ ಟೈಮ್ ವೀಕೆಂಡ್ಸಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಆ ನೇಚರ್ನ ಫೀಲ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಈ ರೋಡನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ನಾವೀಗ ಮಾಲೂರು ರೀಚ್ ಆಗಿದ್ವಿ. ಇದು ಮಾಲೂರಲ್ಲಿ ಫಸ್ಟ್ ಸರ್ಕಲು. ಇಲ್ಲಿಂದ ನಾವು ಲೆಫ್ಟ್ ತಗೊಂಡು ಇದೇ ರೋಡಲ್ಲಿ ಒಂದು 1 kilometer ಹೋದ್ಮೇಲೆ ರೈಟ್ ಒಂದು ಬರುತ್ತೆ, ಮತ್ತು ಸ್ಟ್ರೈಟ್ ಒಂದು ರೋಡ್ ಹೋಗುತ್ತೆ. ಸ್ಟ್ರೈಟಾಗಿ ಹೋದರೆ ಬಂದುಬಿಟ್ಟು ಮತ್ತೆ ನಾವು ಕೋಲಾರಿಗೆ ರೀಚ್ ಆಗಿಬಿಡ್ತೀವಿ. ರೈಟ್ ತಗೊಂಡು ಅಲ್ಲಿಂದ ನಾವು ಟೇಕಲ್ ರೋಡ್ಗೆ ಹೋಗಬೇಕು. ಟೇಕಲ್ಗೆ ಹೋಗಿ ಟೇಕಲಿಂದ ನಾವು ನಮ್ಮ ಡೆಸ್ಟಿನೇಷನ್ಗೆ ಹೋಗಬೇಕು. ನೋಡಿ, ಇಲ್ಲಿಂದ ಬಂದರೆ ಕೋಲಾರಿಗೆ ಸ್ಟ್ರೈಟು, ಕೋಲಾರು 25 kilometers, ಟೇಕಲ್ ಬಂದುಬಿಟ್ಟು 16 kilometers. ಇಲ್ಲಿ ನಾವು ರೈಟ್ ತೊಗೊಳ್ಳೋಣ. ನಾವು ಕೋಲಾರಿಗೆ ಹೋಗ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ಇಲ್ಲಿ ರೈಟ್ ತೊಗೊಂಡು ಒಂದೇ ರೋಡು ಟೇಕಲ್ ಮೇಲೆ ಬೇಗ ಹೋಗ್ಬೋದು.
ನಾನು ಹೇಳಿದ್ನಲ್ವಾ ನೇಚರು ಸೂಪರಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ. ಅದು ಇದೇ ರೋಡು ನೋಡಿ, ಲೊಕೇಶನ್ ಎಷ್ಟು ಚೆನ್ನಾಗಿದೆ. ಯಾವುದು ತುಂಬ ವೆಹಿಕಲ್, ಈ ರೋಡಲ್ಲಿ ವೆಹಿಕಲ್ಸು ತುಂಬ ಕಮ್ಮಿಯಾಗಿ ಬರುತ್ತೆ, ಹಾರನ್ ಸೌಂಡ್ ಇರಲ್ಲ, ಪೀಸ್ಫುಲ್ಲಾಗಿರುತ್ತೆ, ಆರಾಮಾಗಿರುತ್ತೆ. ಪ್ಲಸ್ ಇದರಲ್ಲಿ ಟ್ರಾಫಿಕ್ ಏನು ಇರಲ್ವಲ್ಲ, ಸೊ ನಾವು ಆರಾಮಾಗಿ ಗಾಡಿ ಓಡಿಸ್ಬೋದು, ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಲೊಕೇಶನ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿರುತ್ತೆ, ಚೆನ್ನಾಗಿರುತ್ತೆ. ನಮಗೆ ಆ ಸಿಟಿ ಟ್ರಾಫಿಕ್ಕಲ್ಲಿ ಓಡಿಸಿ ಓಡಿಸಿ ಈಗ ಈ ಥರದ್ರಲ್ಲಿ ಬಂದರೆ ಈ ರೂಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಒನ್ ಡೇ ಸಾಟರ್ಡೆ ಸಂಡೇ ಲೀವ್ ಇರುತ್ತೆ ಕೆಲವೊಬ್ರಿಗೆ, ಸಂಡೇಸ್ ಲೀವ್ ಇರುವವ್ರಿಗೆ ಸಂಡೇ ಮಾರ್ನಿಂಗ್ ಎದ್ದು ಫ್ರೆಶ್ಶಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಬೇಕಾದರೆ ಇಲ್ಲಿ ಬಿಟ್ಟರೂನು ಆರಾಮಾಗಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ಬಂದು ಸ್ಟ್ರೈಟ್ ಹೋದರೆ ನಮಗೆ ಟೇಕಲ್ ಬರುತ್ತೆ, ಇಲ್ಲಿ ನಾವು ರೈಟ್ ತೊಗೊಳ್ಳೋಣ. ಇಲ್ಲಿ ರೈಟ್ ತೊಗೊಂಡು ಬಂಗಾರಪೇಟೆ ರೋಡ್, ಇದು ರೂಟ್ ಏನು ಚೇಂಜ್ ಇಲ್ಲ, ಮಾಲೂರು ಟು ಬಂಗಾರಪೇಟೆ ರೋಡು. ಇಲ್ಲಿ ಆ್ಯಕ್ಚುಲಿ ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿರೋ ರೋಡ್ ಇದು. ಅದು ಮುಂಚೆ ಆ ಕಡೆ ಇದ್ದಿದ್ದ ರೋಡು, ಅಲ್ಲಿ ವೆಹಿಕಲ್ಸ್ ಎಲ್ಲ ತುಂಬ ಜಾಸ್ತಿಯಾಗಿ ಊರೊಳಗಡೆ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ಇದು ಹೊಸದಾಗಿ ಹಾಕಿದ್ದಾರೆ. ಊರು ಟೇಕಲ್ ಊರೊಳಗಡೆ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ, ಟೇಕಲಿಂದ ನಾವು ಔಟ್ಸೈಡಿಂದನೇ ಹೋಗ್ಬೋದು. ಇದು ತುಂಬ ಚೆನ್ನಾಗಿದೆ ರೋಡು, ಸೂಪರಾಗಿರುತ್ತೆ ಲೊಕೇಶನ್ ಎಲ್ಲನೂ. ಮುಂದೆಗಡೆ ಈಗ ರೈಲ್ವೆ ಗೇಟ್ ಹಾಕಿದ್ದಾರೆ, ಸೊ ಒಂದು 5 ಮಿನಿಟ್ಸು. ಇಲ್ಲೆಲ್ಲ ನಿಮಗೆ ನೋಡಿ ರೈಟ್ ಸೈಡಲ್ಲಿ ಇದೆಲ್ಲ ಕಾಣಿಸ್ತಾ ಇದೆ, ನೀವು ಇಲ್ಲಿಂದನೂ ಒಳಗಡೆ ಹೋಗ್ಬೋದು ಬಂಗಾರಪೇಟೆ ಊರೊಳಗಡೆ ಈ ಸೈಡ್ಗೆ. ಸಾರಿ, ಬಂಗಾರಪೇಟೆ ಇಲ್ಲ, ಟೇಕಲ್ ಊರೊಳಗಡೆ. ನಂದು ಇದು ಬಂದು ಫಸ್ಟ್ ವ್ಲಾಗು, ಟ್ರಾವೆಲ್ ವ್ಲಾಗು. ಈ ಫಸ್ಟ್ ಟ್ರಾವೆಲ್ ವ್ಲಾಗಲ್ಲೇ ಫಸ್ಟ್ ರೈಲ್ವೆ ಕ್ರಾಸು. ನನ್ನ ಟ್ರಾವೆಲ್ ಮಾಡೋಷ್ಟರಲ್ಲಿ ಮುಂದೆ ಎಷ್ಟು ಬರುತ್ತೆ ಅಂತ ಕೌಂಟ್ ಮಾಡಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನಾವೀಗ ಬಂಗಾರಪೇಟೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನು ಮ್ಯಾಕ್ಸಿಮಮ್ ಇನ್ನೊಂದು 8-9 ಕಿಲೋಮೀಟರ್ ಅಷ್ಟೇ. ಬಂಗಾರಪೇಟೆ ಊರು ಒಳಗಡೆನೇ ಹೋಗ್ಬೇಕು ನಾವು, ಇಲ್ಲಿ ಬಂದು ಇಲ್ಲಿ ರೀಚ್ ಆಗಲೇ ಆಗ್ತೀವಿ. ನೀವು ರೈಟ್ ಸೈಡಲ್ಲಿ ನೋಡ್ತಾ ಇರೋದು ಬಂದುಬಿಟ್ಟು ಬಂಗಾರಪೇಟೆ ರೈಲ್ವೆ ಸ್ಟೇಷನ್ನು. ಇಲ್ಲಿ ನಾವು ಲೆಫ್ಟ್ ತಗೊಂಡು ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಹೋಗಬೇಕು. ಈ ಲಾರಿ ಹಿಂದೆ ಬಂದರೆ ಇದೊಂದು ಇದು ಫ್ರೆಂಡ್ಸ್, ಅವ್ರ ಗಾಡಿ ಕಟ್ಟಾಗಲ್ಲ. ಈ ರೋಡುಗಳು ಚಿಕ್ಕ ಚಿಕ್ಕದಾಗಿರುತ್ತೆ, ಅವ್ರಿಗೆ ನಾವು ಬೇಗ ಹೋಗೋಂಗೆ ಹಾರನ್ ಮಾಡೋಂಗೂ ಇಲ್ಲ. ನೋಡಿ ಎಷ್ಟು ಬಾಧೆ ಇರುತ್ತೆ ಆ ಲಾರಿ ಕಟ್ ಮಾಡೋದು, ಲಾರಿ ಡ್ರೈವರ್ದು ತುಂಬ ಕಷ್ಟ. ಇದೇ ಟ್ರಿಪ್ಪಲ್ಲಿ ನಾನು ಮತ್ತೆ ರೈಲ್ವೆ ಕ್ರಾಸ್ ಮಾಡ್ತಾಯಿದ್ದೀನಿ ಸೆಕೆಂಡ್ ಟೈಮು. ಇಲ್ಲಿ ಯೂ ಟರ್ನ್ ಮಾಡಿಕೊಂಡು ಒಂದೇ ರೋಡು ಫ್ರೆಂಡ್ಸ್. ಇಲ್ಲಿಂದ KGF, ದ ಮೋಸ್ಟ್ ಪಾಪ್ಯುಲರ್ KGF ರೋಡಲ್ಲಿ ಬಂದರೆ ಇದೇ ರೋಡಲ್ಲಿ ಹೀಗೆ ಮುಂದೆ ಹೋಗ್ತಾ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಆ KGF ಒರಿಜಿನಲ್ ನಮಗೆ ನಡೆದಿರೋವಂಥದ್ದು ಆ ಜಾಗನೂ ತೋರಿಸ್ತೀನಿ. ನೋಡಿ ಎಷ್ಟೊಂದು ಅಂಗಡಿಗಳಿದ್ದಾವೆ ಈ ಸ್ಪಾಟಲ್ಲಿ. ನಮಗೆ ಇಲ್ಲಿ ಬಂದೇ ನೀವು ಎಳ್ನೀರು ಕುಡಿಯೋದು, ಟೀ ಬ್ರೇಕು ಆ ಥರ ಏನಾದರೂ ತೊಗೋಬೋದು, ಇಲ್ಲ ಅಥವಾ ಸ್ನ್ಯಾಕ್ಸು. ಹೋಟೆಲ್ಸ್ ಎಲ್ಲ ತುಂಬ ಕಮ್ಮಿ ಇದೆ ಇಲ್ಲಿ, ಬಟ್ ಟೈಮ್ ಪಾಸ್ಗೆ ನಿಮ್ಮ ಲೈಕ್ ಟೀ ಬ್ರೇಕು, ಕಾಫಿ ಟೀ ಅಥವಾ ಸ್ನ್ಯಾಕ್ಸ್ಗೆ ಇಲ್ಲಿ ಬ್ರೇಕ್ ಮಾಡ್ಕೋಬೋದು.
ಅಲ್ಲಿ ಕಾಂತಾರದೆಲ್ಲ ಕೆ ಜಿ ಎಫ್ಗೆ ಸಂಬಂಧಪಟ್ಟಿರುವಂಥದ್ದು. ಇದರಲ್ಲಿ ಎಲ್ಲಿ ಇದು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲದಕ್ಕೂ ಕಾಂಪೌಂಡ್ ಹಾಕಿ ಬಿಟ್ಟಿದ್ದಾರೆ. ಆ ಕಾಂಪೌಂಡು ಒಳಗಡೆ ಇರೋದೆಲ್ಲ ನಮ್ಮ ಕೆ ಜಿ ಎಫ್ ಇದಕ್ಕೆ ಸೇರಿರುವಂಥದ್ದು, ಗೋಲ್ಡ್ ಮೈನಿಂಗ್ಗೆ ಸೇರಿರುವಂಥದ್ದು. ನೋಡಿ, ಇದೇ ಕೋಟ್ಲಿಂಗಗೆ ಫಸ್ಟ್ ಬರೋ ಬಾಗಿಲು. ಇಲ್ಲಿಂದ ನೀವು ನೋಡಿಕೊಂಡ್ರೆ ನಿಮಗೆ ರೋಡ್ ಸೈಡಲ್ಲೂ ಕಾಣಿಸುತ್ತೆ, ಲೈಕ್ ಒಂದೊಂದು ಲಿಂಗವನ್ನು ಇಲ್ಲಿ ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡಲ್ಲಿ ಎಲ್ಲ ಕಾಣಿಸುತ್ತೆ. ಅದೊಂದು ಹೆಬ್ಬಾಗಿಲು, ಆದರೆ ಇದೊಂದು ಹೆಬ್ಬಾಗಿಲು. ಇಲ್ಲಿಂದ ನಿಮಗೆ ರೈಟ್ ಸೈಡಲ್ಲಿ ನೋಡಿ ಈ ಥರ ಒಂದೊಂದು ಜಾಗದಲ್ಲಿನೂ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಈ ಊರ ಹೆಸರು ಬಂದ್ಬಿಟ್ಟು ತುಂಬ ಜನಕ್ಕೆ ಕೋಟ್ಲಿಂಗ ಅಂತ ಬಿಟ್ಟರೆ ಈ ಊರಿಗೆ ಇನ್ನೊಂದು ಹೆಸರಿದೆ ಅನ್ನೋದೇ ಗೊತ್ತಿಲ್ಲ. ಈ ಊರ ಹೆಸರು ಬಂದ್ಬಿಟ್ಟು ಕಮ್ಮಸಂದ್ರ, ಕಮ್ಮಸಂದ್ರ ಕೋಟ್ಲಿಂಗೇಶ್ವರ ಅಂತ. ಇಲ್ಲಿ ನಾವು ರೈಟ್ ತಗೋಬೇಕು, ಟೆಂಪಲ್ ಒಳಗಡೆ ಇದೆ. ನೋಡಿ, ಎಂಟ್ರಿ ಆಗಿದ ತಕ್ಷಣ ಇಲ್ಲಿಂದ ನಿಮಗೆ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಕೋಟಿಲಿಂಗಗಳು ಇಲ್ಲ, ಕೋಟಿಲಿಂಗಗಳಿಗೆ ಕಮ್ಮಿ ಇದೆ, ಇನ್ನೂ ಸ್ವಲ್ಪ ಕಮ್ಮಿ ಇದೆ. ಅದು ನಾನು ಎಷ್ಟಿದೆ ಏನು ಅಂತೇಳಿ ನಿಮಗೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಫೈನಲಿ ವಿ ರೀಚ್ಡ್ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಇಲ್ಲಿನ ವಿಶೇಷ ಏನಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರು ಇಂಡಿಯಾದಲ್ಲೇ ಎಲ್ಲೂ ಇಲ್ಲ, ಇಲ್ಲಿ ಒಂದೇ ಜಾಗದಲ್ಲೇ ಇರೋದು ಅಂತ ಅವರು ಅರ್ಚಕರು ಹೇಳಿದ್ರು. ಇಲ್ಲಿ ಬ್ರಹ್ಮನಿಗೆ ಎಲ್ಲೂ ದೇವಸ್ಥಾನ ಇಲ್ಲ, ಇಲ್ಲಿ ಒಂದೇ ಜಾಗದಲ್ಲೇ ಇರೋದು. ಈಗ ನಾವು ಟೋಟಲಾಗಿ 108 ಅಡಿ ಇರುವಂತಹ ಶಿವಲಿಂಗ ಇದರ ಅಪೋಸಿಟ್ ನಂದಿ. ಇವತ್ತು ಇಲ್ಲಿ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದ್ದಾರೆ. ಓಂ ನಮಃ ಶಿವಾಯ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಇನ್ನೂ ಹಾಗೆ ಇದ್ದಾವೆ. ಇವತ್ತು ಇಲ್ಲಿ ಸಂಡೇ ಆಗಿರೋದ್ರಿಂದ ತುಂಬ ಜನ ತುಂಬ ರಶ್ ಇದೆ. ಆ್ಯಕ್ಚುಲಿ ನಾರ್ಮಲ್ ಡೇಸಲ್ಲಿ ಬಂದರೆ ಇಷ್ಟೊಂದು ರಶ್ ಇರಲ್ಲ. ಇಲ್ಲಿ ಟೋಟಲಾಗಿ 1 crore ಲಿಂಗಗಳಿಲ್ಲ ಫ್ರೆಂಡ್ಸ್, ಇಲ್ಲಿ ಕಮ್ಮಿ ಇದೆ. ಇನ್ನೊಂದು 5 lakhs or 4 lakhs ಕಮ್ಮಿ ಇದೆ ಅಂತ ಹೇಳಿ ಅರ್ಚಕರು ಹೇಳಿದ್ರು. ಇದು ಅದ್ರ ಪಕ್ಕದಲ್ಲಿ ಫ್ರೆಂಡ್ಸ್, ನಾವು ದೊಡ್ಡ ಲಿಂಗ ನೋಡಿಕೊಂಡು ಎಕ್ಸಿಟ್ ಆಗೋ ಟೈಮಲ್ಲಿ ಈ ಕಡೆ ಬಂದರೆ ಅದ್ರ ಪಕ್ಕದಲ್ಲಿ ಇರೋವಂಥದ್ದು. ಇದು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದು. ರೀಸೆಂಟಾಗಿ ಅಂದರೆ ಒಂದು 2 years, 1.5 years ಈ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಅದು 188 feet ಇದೆ, ಇದು ಅದಕ್ಕಿಂತ ಚಿಕ್ಕದಾಗಿ ಮಾಡಿ ಇದೆ. ಇವತ್ತಿನ ವ್ಲಾಗು ಈ ಥರ ಬಂದು ಫುಲ್ ಎಂಜಾಯ್ ಮಾಡೋದು. ಕಾರ್ ಪಾರ್ಕಿಂಗಲ್ಲಿ ಎಲ್ಲಿ ಬೇಕಾದರೂ ಕುತ್ಕೊಬೋದು. ಪಕ್ಕದಲ್ಲಿ ಒಂದು ಓಂ ಶಕ್ತಿ
ಓಂ ಶಕ್ತಿದು ಬಂದುಬಿಟ್ಟು ಆ ಸೈಡು ಯಾ ಅಲ್ಲಿ ಬ್ಯಾಕ್ ಸೈಡ್ ಕಾಣ್ತಿದ್ಯಲ್ಲ ಅದು, ಅಲ್ಲಿ ಬಂದುಬಿಟ್ಟು ನೀವು ಮ್ಯೂಸಿಯಂ ಇದೆ, ಮ್ಯೂಸಿಯಂನ ನೋಡಿಕೊಂಡು ಅಲ್ಲಿ ಮುಗಿಸ್ಕೊಂಡು ಈಚೆ ಬಂದು ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.